सभी को नमस्कार बच्चों आपकी पढ़ाई कैसी चल रही है अच्छा मैं मानता हूँ कि आप अच्छी तरह से पढ़ रहे हैं तो देखिए बच्चों आज मैं हिंदी वल्लरी आठवीं कक्षा तृतीय भाषा हिंदी में आप सभी लोगों को मैं स्वागत करता हूँ तो आज हम इस कक्षा में जो आपको पढ़ाने जा रहा हूँ सबसे पहले मैं आपको एक छोटा सा एक क्रियाकलाप द्वारा हम इस कक्षा को प्रारंभ करेंगे तो आइए बच्चों तो देखिए बच्चों यहाँ पर आप लोगों को दिखाई दे रहा है एक छोटा सा एक नयापन का एक गाना नया सा गाना रंग बिरंगे प्यारे फूल मुस्काते न्यारे फूल कितना कोमल इनका तन खींचे पल में सबका मन खुशबू दूर दूर फैलाता फैलाते हैं जो भी देखे उसे लुबाते फूलो जैसे तुम बन जाओ इस धरती को तुम स्वर्ग बनाओ अच्छा बच्चों कैसे लगा ये क्रियाकलाप तो देखिए फूल कैसे है रंग बिरंगे प्यारे है, है ना तो देखिए इतना ही नहीं ये फूल क्या कर रहे हैं फूल सभी को मुस्काते हुए सभी को प्यारे लग रहे हैं न्यारे लग रहे हैं नोड़ी मकड़े ಈ ಚಿಕ್ಕ ಈ ಹೊಸ ಪದ್ಯವನ್ನು ತಾವು ಗಮನಿಸಿದಾಗ ಬಣ್ಣ ಬಣ್ಣಗಳ ಹೂಗಳು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಗಮನಿಸ್ತಾ ಇದ್ದಿರ್ತಾನೆ ಬಣ್ಣ ಬಣ್ಣದ ಹೂಗಳು ನೋಡೋಕೆ ಎಷ್ಟು ಸುಂದರವಾಗಿದ್ದಾವೆ ಇವೇನು ಮಾಡ್ತಾವೆ ಮುಸ್ಕಾತೆ ನ್ಯಾರೇ ಫೂಲ್ ಆ ಹೂಗಳು ನೋಡಿ ಇದೇನು ಮಾಡ್ತಾ ಹೂ ನಗ್ತಾ ಇದೆ ಮತ್ತು ಅಷ್ಟೇ ಅಲ್ಲ ಕಿತ್ತನ ಕೋಮಲ ಇನಕಾತನ್ ಎಷ್ಟು ಕೋಮಲವಾಗಿದೆ ಇದರ ತನ್ ತನ್ ಅಂದ್ರೇನು ಶರೀರ ಖುಷಿಬೂ ದೂರ್ ದೂರ ಹೇ ನೋಡಿ ಯಾವುದೇ ಒಂದು ಹೂವು ಇರ್ಲಿ ದೂರದವರೆಗೆ ಆ ಹೂವಿನ ಸುಗಂಧ ನಮಗೆಲ್ಲ ಬೀರ್ತಾ ಇರ್ತದೆ ಮಕ್ಕಳೇ ದೇಕೆ ಉಸೇಲು ಬಾತೆ ಯಾರು ನೋಡಿದ್ರು ಹೂ ಕಂಡ್ರೆ ಎಲ್ಲರಿಗೂ ಖುಷಿ ಇಷ್ಟವಾಗ್ತದೆ ಅದಕ್ಕಾಗಿ ಮಕ್ಕಳೇ ಫೂಲೋ ಜೋಯಸೆ ತುಂಬ ನೀವೇನಾಗ್ಬೇಕು ಹೇಳಿ ಹೂವಿನ ಹಾಗೆ ಮಕ್ಕಳೇ ನೀವೆಲ್ಲ ಹೂವಿನ ಹಾಗಾಗಬೇಕು ಮತ್ತೆ ಅಷ್ಟೇ ಅಲ್ಲ ಇಸ್ ಧರ್ತಿ ಕೋ ತುಂಬ ಸ್ವರ್ಗ ಬನಾವು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಂತಾರೆ ಅದಕ್ಕಾಗಿ ಹೂವಿನಂಥ ಮನಸ್ಸುಳ್ಳಂತಹ ತಾವೆಲ್ಲರೂ ಕೂಡ ಈ ಧರ್ತಿ ಕೋ ಸ್ವರ್ಗ ಬನಾವು ಈ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಸಾಮರ್ಥ್ಯ ಮಕ್ಕಳೇ ನಿಮ್ಮಲ್ಲಿದೆ ಹಾಗಾದರೆ ನೋಡಿ ಅಭಿನವ ಗೀತ ಅಭಿನವ ಗೀತ ಅಂದರೆ ಹೊಸ ಹಾಡು ಈಗ ನೀವು ಒಂದು ಹೊಸ ಹಾಡನ್ನು ಕೇಳಿದ್ರಲ್ಲ ಅದೇ ರೀತಿ ಅಭಿನವ ಗೀತೆ ಎನ್ನುವಂಥ ಈ ಹೊಸ ಹಾಡನ್ನು ನಾವು ಕೇಳೋಣ ಅಭಿನವ ಅಂದರೆ ಹೊ ನವೀನ ಹೊಸತನದ ಒಂದು ಹಾಡು ಇದನ್ನು ಬರೆದವರು ಹರಿಶಂಕರ್ ಕಶ್ಯಪ್ನವರು ಇದನ್ನು ಬರೆದಿದ್ದಾರೆ ಮಕ್ಕಳೇ ಹಾಗಾದರೆ ನಾವು ಮೊದಲಿಗೆ ಅಭಿನವ ಗೀತೆಯನ್ನು ಬರೆದಂತಹ ಹರಿಶಂಕರ್ ಕಶ್ಯಪ್ರವರ ಪರಿಚಯ ಮಾಡಿಕೊಳ್ಳೋಣ ಅದಾದ ನಂತರ ಈ ಪದ್ಯದಲ್ಲಿ ಏನಿದೆ ಅನ್ನೋದನ್ನು ವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ ಅಯ್ಯೆ ತೋದೇಕೆ ಆಜ್ ಹಮ್ ಅಭಿನವ್ ಗೀತ್ ಇಸ್ಕು ಲಿಖೆ ಹುಯೇ ಕವಿಕೆ ಬಾರೇಮೇ ಹಮ್ ಪರಿಚಯ ಲೇಂಗೆ कवि परिचय श्री हरिशंकर कश्यप हिंदी के प्रसिद्ध बाल साहित्यकार हैं आपने बच्चों के लिए अत्यंत रोचक मनोरंजक व ज्ञानवर्धक एकांकी कविताएं कहानियां तथा जीवनियां लिखी है आपकी कुछ प्रसिद्ध पुस्तकें हैं फुलवारी झरना मेरे देश के महान बालक मेरे देश के मंदिर मेरे देश की महान नारियां ಮೇರೆ ದೇಶ್ ಕೆಷಿ ಮುನಿ ಮೇರೆ ದೇಶ್ ಕೆ ಸಂತ ಮಹಾತ್ಮ ದೇಶ್ ಕಿ ಆನ್ ಪರ್ ಪೂಜಾ ಕೆ ಫೂಲ್ ಆಪ್ಕಿ ರಚನಾಓಂಕ ಮೂಲ ತತ್ವ ರಾಷ್ಟ್ರಭಕ್ತಿ ವ ಭಾರತೀಯ ಧರ್ಮ ಸಂಸ್ಕೃತಿ ಹೇ ನೋಡಿ ಮಕ್ಕಳೇ ಶ್ರೀ ಹರಿಶಂಕರ್ ಕಶ್ಯಪ್ರವರು ಹಿಂದಿ ಸಾಹಿತ್ಯದ ಒಬ್ಬ ಬಾಲ ಸಾಹಿತ್ಯಕಾರ ಅಂದರೆ ಮಕ್ಕಳ ಸಾಹಿತ್ಯ ರಚನೆ ಮಾಡೋದರಲ್ಲಿ ಕ್ಷರಿಶಂಕರ್ ಕಶ್ಯಪ್ರವರು ಬಹಳ ಉತ್ತಮ ಉನ್ನತವಾದಂಥ ಸ್ಥಾನದಲ್ಲಿದ್ದಾರೆ ಮತ್ತು ಇವರು ಮಕ್ಕಳಿಗೋಸ್ಕರನೇ ರೋಚಕವಾದಂತಹ ಮನೋರಂಜಕವಾದಂತಹ ಜ್ಞಾನವರ್ಧಕವಾದಂತಹ ಏಕಾಂಕಿ ಅಂದರೆ ಏಕ ಅಂಕಕ್ಕೆ ನಾಟಕಕ್ಕೂ ಹಂಕಿ ಆಕೈತೆ ಏಕಾಂಕಿ ಕೈತೆ ಚಿಕ್ಕ ನಾಟಕವನ್ನು ಬರೆದಿದ್ದಾರೆ ಮಕ್ಕಳ ನಾಟಕಗಳನ್ನು ಕವಿತಾಯೇ ಕಹಾನಿಯ ಕತೆ ಅಂದ್ರೆ ಕವಿತೆಗಳು ಕತೆಗಳು ಮತ್ತು ಜೀವನಿಯು ಕೂಡ ಇವರು ಬರೆದಿದ್ದಾರೆ ಇವರು ಬರೆದಂತಹ ಕೆಲವು ಪುಸ್ತಕಗಳನ್ನು ಈಗಾಗಲೇ ತಾವಿಲ್ಲೇ ನೋಡಿದ್ದೀರಾ ಮಕ್ಕಳೇ ಮತ್ತು ಅಷ್ಟೇ ಅಲ್ಲ ಇವರು ಬರೆಯುವಂಥ ಪ್ರತಿಯೊಂದು ರಚನೆಗಳಲ್ಲಿ ಏನಪ್ಪ ಅಂದರೆ ಅವರ ತತ್ವ ಏನಪ್ಪ ಅಂದರೆ ರಾಷ್ಟ್ರಭಕ್ತಿ ಮತ್ತು ಭಾರತೀಯ ಧರ್ಮ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಇವರು ಬರೆದಿದ್ದಾರೆ ಮಕ್ಕಳೇ ಹಾಗಾದರೆ ನೋಡಿ ಇವತ್ತಿನ ಆಶಯ ನೋಡಿ ಮಕ್ಕಳೇ ಈ ಕವಿತಾಕ್ಕೆ ದ್ವಾರ ಬಚ್ಚೆ ಕಿ ಕಲಾ ಸಿಗ್ಸಕ್ತೇ ಹೇ ನೋಡಿಯಪ್ಪ ಮಕ್ಕಳೇ ಈ ಕವಿತೆ ಮೂಲಕ ಇವತ್ತು ನಾವು ಅಭಿನವ ಗೀತೆ ಎನ್ನುವಂತಹ ಈ ಕವಿತೆಯ ಮೂಲಕ ಮಕ್ಕಳಾದಂತ ನೀವು ನಮ್ಮ ಜೀವನವನ್ನ ನಮ್ಮ ಬದುಕನ್ನು ನಾವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ಕಲಿತಿರಪ್ಪ ಕಲಿತಿರಪ್ಪ ಮತ್ತೆ ಕಷ್ಟಕ್ಕೆ ಸಮಯ ಮೇ ಬಿ ಹಸ್ತೆ ರಹನೆ ಅವ್ರ ಸಬ್ಕೋ ಸುಖ್ ದೇತೆ ರಹನೆ ಕಿ ಕಲಾ ಕಾ ಪರಿಚಯ ದಿಖಾನ ಈಸ್ ಕವಿತಾ ಕ ಉದ್ದೇಶ ಈ ಕವಿತೆಯ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಎಂತಹ ಕಷ್ಟದ ಸಮಯದಲ್ಲಿಯೂ ಕೂಡ ನಗು ನಗುತ್ತಾ ನಾವು ಸುಖ ಸಂತೋಷದಿಂದ ಬದುಕನ್ನು ಸಾಗಿಸುವಂತಹ ಒಂದು ವ್ಯಕ್ತಿತ್ವವನ್ನು ಒಂದು ವಿಷಯವನ್ನು ಈ ಕವಿತೆಯ ಮೂಲಕ ನಾವು ಅರ್ಥ ಮಾಡ್ಕೋತೀವಿ ಮಕ್ಕಳೇ ನೋಡಿ ನೋಡಿ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂಥ ಕಸಬನ್ನು ಮಾಡ್ತಾ ಮತ್ತು ಜ್ಞಾನಾರ್ಜೆಯನ್ನು ಬೆಳೆಸ್ಕೊಳ್ಳುವಂಥದ್ದು ಎಲ್ಲ ವಿಚಾರವನ್ನು ಈ ಹೂವಿನ ಮೂಲಕ ನಾವು ತಿಳ್ಕೊತೀವಿ ಮಕ್ಕಳೇ ಹಾಗಾದರೆ ನೋಡಿ ಅಭಿನವ ಗೀತ ಈ ಕವಿತೆ पुल सदा फूल सदा हंसते रहते हैं फूल सदा हंसते रहते हैं खिल खिल कर झरते रहते हैं खिल खिल कर झरते रहते हैं फूल सदा हंसते रहते हैं रंग बिरंगी मोहक चवी से रंग बिरंगी मोहक छवि से अपनी सुगंध से अपनी मन से निज जीवन से तन से मन से निज जीवन से सब जग को सुरबित करते हैं सब जग को सुरबित करते हैं फूल सदा हंसते रहते हैं फूल सदा हंसते रहते हैं, रहो सदा सबसे हिल मिल कर रहो सदा सबसे हिल मिल कर कष्ट सहो जीवन में हंस कर कष्ट सहो जीवन में हँस कर सदा सबको सुख दे कर सदा सबको सुख दे कर फूल यही हमसे कहते हैं फूल यही हमसे कहते हैं फूल सदा हँसते रहते हैं फूल सदा हँसते रहते हैं ಪದ್ಯದ ಮೂಲಕ ತಾವು ಯಾವ ರೀತಿ ನಾವು ಪದ್ಯವನ್ನು ಹಾಡಬೇಕು ಅನ್ನುವಂಥದ್ದನ್ನು ನಾನು ಆ ರಾಗದ ಮೂಲಕ ತಮ್ಮಲ್ಲಿ ಹಾಡಿದ್ದೀನಿ ಇದೇ ರೀತಿ ಈ ಕವಿತೆಯನ್ನು ಶಿವಮೊಗ್ಗ ಜಿಲ್ಲೆಯ ಕಾನಲೆ ಎನ್ನುವಂಥ ಊರಿನ ಸರ್ಕಾರಿ ಪ್ರೌಢಶಾಲೆಯ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಶಿವಶಂಕರ್ರವರು ಒಂದು ಕ್ರಿಯಾಕಲಾಪವನ್ನು ಮಾಡಿದ್ದಾರೆ ಹಾಗಾದರೆ ಆ ಕ್ರಿಯಾಕಲಾಪದ ವಿಡಿಯೋವನ್ನು ನೋಡ್ಕೊಂಡು ಬರೋಣವಾ ಬನ್ನಿ ಮಕ್ಕಳೇ ನೋಡಿರಿ टव के नोड़िद्रा कैसे कैसे था वीडियो आपने उस उस वीडियो को देखा छात्र भी इस गाने को कितनी रुचि के साथ अभिनय के साथ अपनी पाठशालाओं में वो गा रहे थे तो अच्छा बच्चों अब हम इस पाठ में आए हुए नए शब्दों के बारे में हम जानकारी हासिल करेंगे तो पहला पद है अभिनव अभिनव का मतलब है नया नया का मतलब क्या है नूतन होसतन दू फूल फूल का मतलब क्या है पुष्प हु छवि छवि अंदर शोभा यानी कि कांति अंतर अंतर अंदर भीतर भीतर अंदर वलगड़े तन तन अंदर शरीरा, निज निज अंदर अपना स्वतंत्र जग जग प्रपंच झरना झरना अंदर गिरना ಸುರಭಿತ ಇಸ್ಕಾ ಮತ ಸುಗಂಧಿತ ಎಲ್ಲ ಕಡೆ ಪರಿಮಳ ಸುಗಂಧವನ್ನು ಹರಿಸುವುದು ಈಗ ನಾವು ಪ್ರತಿ ಒಂದು ಸಾಲುಗಳನ್ನು ಭಾವಾರ್ಥವನ್ನು ನಾವು ತಿಳಿದುಕೊಳ್ಳೋಣ ಹಾಗಾದ್ರೆ ನೋಡಿ ಮಕ್ಕಳೇ ಫೂಲ ಸದಾ ಹಸ್ತೆ ರಹತೆ ಹೇ ಫೂಲ ಸದಾ ಹಸ್ತೆ ರಹತೆ ಹೇ ಖಿಲ ಖಿಲ ಕರ ಝರತೆ ರಹತೆ ಹೇ ಖಿಲ ಕರ ಝರತೆ ರಹತೆ ಭಾವಾರ್ಥೆ ಫುಲ್ ಹಮೇಶ ಇರತ್ತೆ ನೋಡಿಪ್ಪ ಈ ಹೂವನ್ನ ನಾವು ನೋಡ್ತೀವಿ ನೋಡಿ ಹೂವನ್ನ ಹಮೇಶ ಹಮೇಶ ಅಂದ್ರೆ ಯಾವಾಗಲೂ ಯಾವಾಗಲೂ ಹೂಗಳು ನಗ್ನಗ್ತಾನೆ ಇರ್ತಾವೆ ಖಿಲ್ಲ ಖಿಲ್ಲ ಕರ ಪೇಡ್ ಪೋದೋಸೆ ಗಿರ್ತೆರಹತೆ ಝರ್ತೆ ರಹತೇ ಹೇ ಯಾವಾಗಿದ್ರು ಹೂಗಳು ಮರಗಿಡಗಳಲ್ಲಿ ಬೆಳೆದು ಅವು ಸುಗಂಧಿತವಾಗಿ ಒಂದು ಒಂದು ಕಾಂತಿಯನ್ನ ಬೀರ್ತಾ ಇರ್ತಾವೆ ತೊದಕೆ ಬಚ್ಚ ನೋಡಿ ಮಕ್ಕಳೇ ನಮ್ಮ ಜೀವನದಲ್ಲಿ ಕೂಡ ನೀವು ಕೂಡ ಈ ಹೂವಿನ ಹಾಗೆ ಯಾವಾಗಲೂ ನಗ್ತಾನೆ ಇರಬೇಕು ಎಂತಹ ಕಷ್ಟ ಬಂದರೂ ನಾವೇನ್ ಮಾಡ್ತಾ ಇರಬೇಕು ನಗ್ತಾ ಇರಬೇಕು ಖಿಲ ಕರ ನೋಡಿ ಅರಳ್ತಾ ಆ ಹೂಗಳು ಎಷ್ಟು ಚಂದ ಅರಳಿ ಆ ಹೂಗಳು ಕೂಡ ನಗ್ತಾ ಇದ್ದಾವೆ ರಂಗ ಬಿರಂಗೆ ಮೋಹಕ ಚವಿಸಿ ರಂಗ ಬಿರಂಗೆ ಮೋಹಕ ಚವಿಸಿ ಅಪನಿ ಅಂತರಕಿ ಸುಗಂಧಸೆ ತನಸೆ ಮನಸ್ಸೆ ನಿಜ ಜೀವನ ಸೇ ಸಬಗೋ ಸುರಭಿತ ಕರತೆ ಹೇ ಫೂಲ ಸದಾ ಹಸ್ತಿ ಹಸ್ತಿರತೆ ಬಣ್ಣ ಬಣ್ಣದ ಹೂವುಗಳು ಅಪ್ಪನೆ ಅಂತರ್ ಕೀಸುಗಿ ಹೂವುಗಳು ಅಪ್ಪನೆ ಅಂತರ್ ನೋಡಿ ಇಲ್ಲಿ ನೋಡಿ ಸಬ ಜಗ್ ಜಗ್ ಜೀ ಜಗತ್ತನ್ನು ಇಡೀ ಭಾರತವನ್ನೇ ಒಂದು ಪರಿಮಳವನ್ನು ಬೀರ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀವಿ ಮಕ್ಕಳೇ ನೋಡಿ ಫೂಲ್ ರಂಗ ಬಿರಂಗಿ ಮೋಹಕ ಛವಿಸಿ ಹೂವು ತನ್ನ ಬಣ್ಣ ಬಣ್ಣದ ಒಂದು ಶೋಭೆ ಕಾಂತಿಯಿಂದ ತನ್ನ ಒಳಗಡೆ ಇರುವಂತಹ ಅಪ್ನೆ ಅಂತರ್ಕಿ ಸುಗಂಧಸೆ ಮನ್ ಅವ್ರ ಅಪ್ನೆ ಜೀವನ ಸೇ ಸಾರೇ ಜಗಕ್ಕೂ ಸುರಭಿತ್ ಎನಕ್ಕೆ ಸುಗಂಧ ಕರ್ತೆ ಹಮೇಶ ಹಸ್ತಿರತೆ ಹೇ ಮಕ್ಕಳೇ ಬಣ್ಣ ಬಣ್ಣದ ಹೂಗಳನ್ನು ನೋಡ್ತೀವಿ ತಮ್ಮ ಮನೋಮೋಹಕ ಒಂದ ಕಾಂತಿಯಿಂದ ಒಂದು ಶೋಭೆಯಿಂದ ತನ್ನ ಒಳಗಿರುವಂತಹ ಸುಗಂಧವನ್ನ ಬೇರೆ ನಮ್ಗೆಲ್ಲರಿಗೂ ಕೂಡ ಹಂಚ್ತದೆ ತನ್ನ ಮನ ಮತ್ತು ಅಪ್ನ ಜೀವನ ಸೇ ಸಾರಿ ಜಗಕ್ಕು ತನ್ನ ಶರೀರದಿಂದ ಆಗಿರ್ಬೋದು ಮನಸ್ಸಿನಿಂದ ಆಗಿರ್ಬೋದು ಇಡೀ ಜಗತ್ ಎಲ್ಲ ಇಡೀ ಜಗತ್ತಿಗೆ ಸುಗಂಧವನ್ನು ಹೇಗ್ ಕೊಡ್ತಾ ಇದೆ ನಮಗೆ ಹಸ್ತೆ ಹಸ್ತೆ ಅಂದರೆ ನಗ ನಗತ ನಗ ನಗತ ನಮಗೆ ಆ ಸುಗಂಧವನ್ನು ಆ ಹೂ ನಮಗೆ ನೀಡ್ತಾ ಇದೆ ಮಕ್ಕಳೇ ಅದಕ್ಕಾಗಿ ನೋಡಿ ಪರೋಪಕಾರ ಮನೋಭಾವ ಆ ಹೂವಿನಲ್ಲಿ ನೋಡುತ್ತೆ ಆ ಹೂ ತನ್ನ ಸುಗಂಧವನ್ನು ತಾನು ತಗೊಳ್ಳೋದಿಲ್ಲ ನಮ್ಮೆಲ್ಲರಿಗೂ ನಮಗೆ ಆ ಸುಗಂಧವನ್ನು ನೀಡ್ತಾ ಇರ್ತದೆ ಹೌದಾ ಮಕ್ಳೇ ಹಾಗಾದ್ರೆ ಮುಂದಿನ ಸಾಲಿಗಳಲ್ಲಿ ಏನಿದೆ ಅಂತ ನೋಡೋಣ ಬಣ್ಣ ಬಣ್ಣದ ಹೂಗಳು ಇವು ರಹೋ ಸದಾ ಸಬಸೆ ಹಿಲಮಿಲಕರ ರಹೋ ಸದಾ ಸಬಸೆ ಹಿಲಮಿಲಕರ ಕಷ್ಟ ಸಹೋ ಜೀವನ್ಮೇ ಹಸಕರ ಕಷ್ಟ ಸಹೋ ಜೀವನ್ಮೇ ಹಸಕರ ಜೀವೋ ಸದಾ ಸಬಕೋ ಸುಖ ದೇಕರ ಜೀವೋ ಸದಾ ಸಬಕೋ ಸುಖ ದೇಕರ ಫೂಲ ಯಹಿ ಹಂಸೆ यही ಫೂಲ ಯಹಿ ಹಂಸೆ फूल ಫೂಲ ಸದಾ ಹಸ್ತೆ हैं ನೋಡಿ ಮಕ್ಕಳೇ ಎಲ್ಲರೂ ಒಗ್ಗಟ್ಟಾಗಿ ಸಬ್ ಮಿಲ್ಜುಲ್ಕ ನಾ ಕೂಡಿಕೊಂಡು ಎಲ್ಲ ಜೀವನ ಮಾಡಿಸ್ಬೇಕು ಆ ನಮ್ಮಲ್ಲಿ ಭೇದ ಭಾವ ಎನ್ನುವುದಿಲ್ಲ ಯಾವ ರೀತಿ ಹೂ ಕೂಡ ಯಾರಿಗೂ ಭೇದ ಭಾವನ ಪಡೋದಿಲ್ಲ ಜೀವ ಸದಾ ಸಬ್ಕು ದೇಕ ನೋಡಿ ಕಷ್ಟದಲ್ಲಿದ್ದವ್ರಿಗೆ ನಾ ಏನು ಮಾಡಬೇಕು ಏನಾದರೂ ನೀರಾದರೂ ಕೊಟ್ಟು ನಾವು ಕಷ್ಟದಲ್ಲಿದ್ದವ್ರನ್ನ ನಾವು ಸಹಾಯ ಮಾಡಬೇಕು ಹೌದಾ ನೋಡಿ ಈ ದೃಶ್ಯವನ್ನು ನೋಡಿ ಎಲ್ಲ ಅಂದ್ರೆ ಕಷ್ಟ ಮನುಷ್ಯ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಪ್ಪ ಅಂದ್ರೆ ಆ ಮನುಷ್ಯ ಏನು ಮಾಡಬೇಕು ಕಷ್ಟ ಪಡಲೇಬೇಕು ತನ್ನದೇ ಆದಂತ ಎಂತಹ ಕಷ್ಟ ಬಂದರೂ ಕೂಡ ಜೀವನವೂ ಕಷ್ಟದ ಒಂದು ದಾರ್ಗದ ಏಳು ಬೀಡು ಇದ್ದೇ ಇರ್ತದೆ ಮಕ್ಕಳೇ ಅದಕ್ಕಾಗಿ ತುಹಮ್ ಕತೆ ಕಷ್ಟ ಸಹೋ ಜೀವನ ಮೇ ಹಸ್ಕರ್ ಜೋ ಬಿ ಕಷ್ಟ ಆಯ ಹಮಾರಿ ಜಿಂದಗಿ ಮೇ ಹಮಾರಿ ಜೀವನ್ ಮೇ ಹಮ್ ಕ್ಯಾನಾ ಚಾ ಉನ್ ಕಷ್ಟೋಕು ಹಮ್ ಜೀವನ್ ಮೇ ಸಹನಾ ಚಾಹೇ ಕಿಸ್ತರಿಸಿ ಅಪ್ನಾನಾಚಾಯಿ ಹಸ್ಕರ ಅಪ್ನಾನಾಚಾಯಿ ನಗ್ನಗ್ತಾದ ನಾವು ಸ್ವೀಕರಿಸಬೇಕು ಮಕ್ಕಳೇ ಹೌದಾ ಆ ಈ ಹೂಗಳು ನಮ್ಗೆ ಅದನ್ನೇ ಪಾಠವನ್ನು ಹೇಳಿ ಕೊಡ್ತಾಯೇ ಏ ಹಂಸೆ ಕಹತೆ ಹೂಗಳು ಅದನ್ನೇ ಹೇಳ್ತಾವೆ ಏನಂತ ನಾವು ಎಂತಹ ಕಷ್ಟವನ್ನಿದ್ರು ಕೂಡ ಸಹಿಸಿಕೊಂಡು ಪರೋಪಕಾರ ಮಾಡ್ತೀವಿ ಅದೇ ರೀತಿ ನೀವು ನಿಮ್ಮ ಕಷ್ಟವನ್ನು ಕೂಡ ನಿಮ್ಮ ಕಷ್ಟವನ್ನು ಸಹಿಸ್ಕೊಂಡು ಯಾವಾಗಿದ್ರು ನೀವು ನಗ್ನಗ್ತಾ ಇರ್ರಿ ಅಂತ ಕಲಿಸ್ಕೊಡ್ತದೆ ಹಾಗಂತಿ ಬಚ್ಚೋ ಫೂಲ ಸದಾ ಹಸತೆ ರೇ ಹಸ ಹಸಕರ ಫೂಲ್ ಹಮೆ ಯಹ ಸಂದೇಶ ದೇತ ಆಪ್ಲೋಗ ಹಮೇಶ ಸಬ್ಸೆ ಮಿಲ್ಜುಲ್ಕರಹೋ ನೋಡಿ ಹೂ ಎಂದಿಗೂ ಕೂಡ ನಗು ನಗತ ನಮ್ಗೆ ಹೇಳ್ತದೆ ಏನಂತ ನೀವೆಲ್ಲರೂ ಕೂಡ ಹಮೇಶ ಹಮೇಶ ಅಂದ್ರೆ ಯಾವಾಗಲೂ ನೀವು ಕೂಡ್ಕೊಂಡಿರಬೇಕು ಕೂಡ್ಕೊಂಡು ಬಾಳ್ಬೇಕು ಅಪ್ಪನೆ ಜೀವನ್ ಕಷ್ಟ ಸುಖ ಆದಿ ಆತೇರೇ ಮನುಷ್ಯ ಜೀವ ತಮ್ಮ ಜೀವನದಲ್ಲಿ

ಎಂತ ಆ ಕಷ್ಟಗದಿಂದ ನಾವು ಹೆದರದೆ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯದೆ ಸಂತೋಷದಿಂದ ನಗನಗತ ಅದನ್ನು ಸ್ವೀಕರಿಸಿಕೊಂಡು ಅದನ್ನ ಕಷ್ಟೋಕೋ ಸಾಮ್ನ ಕರ್ಕೆ ಸಾಮನ ಎದುರಿಸ್ಬೇಕು ನಾವು ನಮ್ಮ ಜೀವನದಲ್ಲಿ ಎಂತಹ ಕಷ್ಟ ಬರಲಿ ಆ ಕಷ್ಟಗಳನ್ನ ಏನು ಮಾಡಬೇಕು ಎದುರಿಸ್ಬೇಕು ಮತ್ತೆ ಅಷ್ಟೆ ಅಲ್ಲ ನಾವು ಸುಖವಾಗಿಬೇಕು ದುಸ್ರೋಂಕೋ ಬಿ ಸುಖ ಸಂದರ್ಭ ನಮ್ಮಿಂದ ಬೇರೆ ಯಾರಿಗೂ ಕೂಡ ಕಷ್ಟ ಆಗ್ಬಾರ್ದು ಮಕ್ಕಳೇ ಇಸ್ಲಿಯೇ ಹಮ್ಮ ದೂಸ್ರೋಕ ಸುಖ್ ಸಂತೋಷ ಭೀ ದೇನಾ ಚಾಯೇ ಅವ್ರ ದೂಸ್ರೋಕಾ ಮದತ್ ದೇ ಕರ್ ಹಮ್ಮ ಜೀನ ಚಾಯೇ ನಾವು ಬೇರೆಯವರ ಕಷ್ಟದಲ್ಲಿ ಕೂಡ ಭಾಗಿಗಳಾಗಿ ನಮ್ಮ ಜೀವನದಲ್ಲಿ ನಾವು ಪರೋಪಕಾರ ಮನೋಭಾವನ ನಾವು ಅರ್ಥ ಮಾಡ್ಕೊಳ್ಳೋಣ ಅಂತಂದ ಈ ಅಭಿನವ ಗೀತೆ ಈ ಪದ್ಯದಲ್ಲಿ ಅತ್ಯುತ್ತಮವಾಗಿ ವಿವರಣೆಯನ್ನು ನೀಡಲಾಗಿದೆ ಮಕ್ಕಳೇ ಹಾಗಾದರೆ ನೋಡಿ ಈಗ ಅಭ್ಯಾಸದ ಪ್ರಶ್ನೆ ಕಡೆಗೆ ನಾವು ಬಂದಿವಿ ಮಕ್ಕಳೇ ಏಕೇಕ್ ವಾಕ್ಯಮೇ ಉತ್ತರಲಿಕ್ಕೆಯೇ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವಂತಹ ಪ್ರಶ್ನೆ ಬಂದಿದ್ದೇವೆ ಮಕ್ಕಳೇ ಮೊದಲು ಪ್ರಶ್ನೆಗಳು ನೋಡ್ಕೊಳ್ರಿ ಮೊದಲನೇ ಪ್ರಶ್ನೆ ಫೂಲ್ ಸದಾ ಹೇ ಹಾ ಕೈಸೆ ಹೇಳಪ್ಪ ಹಾ ಕರೆಕ್ಟ್ ಸದಾ ಹಸ್ತೆ ರಹತೆ ಹೂಗಳು ಎಂದಿಗೂ ನಗನಗ್ತಾ ಇರ್ತಾವೆ ಎರಡನೇ ಪ್ರಶ್ನೆ ಫುಲ್ ತರ ಝರ್ತೆ ರಹತೆ ಹೇ ಫುಲ್ ಹಾ ಝರ್ತೆ ರಹತೆ खिल खिल कर झरते रहते है खिल खिल कर अरली अरि अगले सुगंधन प्रश्न फूल की छवि कैसी होती है बताओ आप लोगों ने गाने में सुना था बताओ ना फूल की छवि कैसी होती है हाँ शबाश आपने सही बताया फूल की छवि रंग बिरंगी मोहक होती है भूत खूब ಆಗಕ್ಕೆ ಪ್ರಶ್ನೆ ವಿವರಿಸ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ ಎರಡು ಮೂರು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ಮಕ್ಕಳ ಹಾಗಾದ್ರೆ ಸುರಭಿತ್ ಇದಕ್ಕೆ ಸರಿಯಾದ ಉತ್ತರ ಹೇಳಿ ನೋಡೋಣ ಹಾ ಫುಲ್ ಸಬ್ ಜಗಕೋ ರಂಗ ಬಿರಂಗಿ ಮೋಹಕ ಚವಿಕೆ ಅಪ್ನಿ ಅಂದರ್ ಕಿ ಸುಗಂಧ ಸೇ ಒಳಗಿರುವ ಸುಗಂಧವನ್ನ ತನ್ನ ತನುಮನದಿಂದ ಎಲ್ಲ ಇಡೀ ಕಡೆ ಎಲ್ಲಾ ಕಡೆಗೆ ಮನೋಹರ ಸುಂದರವಾಗಿ ಎಲ್ಲರ ಕಡೆಗೆ ಅದು ಸುಗಂಧವನ್ನ ಬೀರ್ತದೆ ಜೀವನ್ ಮೇ ಕಷ್ಟ ಕೈಸೆ ಸಹನಾ ಚಾ ಜೀವನ್ ಮೇ ಹಸ ಹಸಕರ ಸಹನೆ ಸೇ ಹರ್ ಕಾಮ್ ಹೇ ಮಕ್ಕಳೆ ನಮ್ಮ ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಕೂಡ ಆ ಕಷ್ಟವನ್ನು ನಾವು ಹಸ ಹಸಕರ ಅಂದ್ರೆ ನಗು ನಗುತಾ ಅದನ್ನು ಸಹಿಸಿಕೊಳ್ಳಬೇಕು ಆವಾಗ ಹರ್ ಕಾಮ್ ಪ್ರತಿಯೊಂದು ಕೆಲಸವೂ ಕೂಡ ಆಸಾನಿಸೇ ಹೋಜಾತಿ ಆಸಾನಿ ಅಂದ್ರೆ ಸುಲಭವಾಗಿ ಆ ಕೆಲಸವನ್ನು ನಾವು ನಿಭಾಯಿಸ್ಬೋದು ಮಕ್ಕಳೇ ಸಹಿ ಶಬ್ದ ವಾಕ್ಯ ಪೂರಾ ಪೂರಾಕಿಜಿಯೇ ಫೂಲ ಸದಾ ಡ್ಯಾಶ್ ರಹತೆ ಹೇ ಎರಡನೇ ಪ್ರಶ್ನೆ ರಹೋ ಸದಾ ಸಬಸೆ ಡ್ಯಾಶ್ ಕರ್ ಸದಾ ಸಬಕೋ ಡ್ಯಾಶ್ ದೇಕರ್ ಜೀನಾ ಬಿಟ್ಟ ಸ್ಥಳಗಳನ್ನ ಪೂರ್ಣಗೊಳಿಸಿ ಮಕ್ಕಳೇ ಹಾಗಾದ ನೋಡಿ ಫೂಲ ಸದಾ ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಹಾ ಹೇಳಿ ನೋಡೋಣ ಹಾ ಶಬಾಶ್ ಹಸತೆ ಫೂಲ ಸದಾ ಹಸ್ತೆ ಹಸೇ ಹೇ ರಹೋ ಸದಾ ಸಬಸೆ ಡ್ಯಾಶ್ ಕರ್ ಹಾ ಹಿಲಮಿಲಕರ್ ಸದಾ ಸಬಕೋ ಡ್ಯಾಶ್ ಡೇಕರ್ ಜೀನಾ ಇದಕ್ಕೆ ಸರಿಯಾದ ಉತ್ತರ ಹೇಳಿ ನೋಡೋಣ ಹಾ ಸರಿಯಾಗಿ ಹೇಳಿದ್ರ ಮಕ್ಕಳೇ ಸುಖ ದೇಕರ್ ಸದಾ ಸಬಕೋ ಸುಖ ದೇಕರ್ ಬಹುತ್ ಬೋನಿ ಪ್ರಶ್ನಕ ಉತ್ತರ ದಿಯಾ ದೀಯಾ ದೂಸರೇ ಪ್ರಶ್ನೆ ಓರ್ಜಾಂಗೆ ಮಕ್ಕಳೆ ಇಲ್ಲಿ ಜೋಡ್ ಕರ್ಲಿಕ್ಕೆ ಮೊದಲನೇ ಸಾಲಿನಲ್ಲಿ ಗುಲಾಬ್ ಸೂರ್ಯಮುಖಿ ಚಮೇಲಿ ಕಮಲ್ ಈ ಕಡೆ ತೇಲ್ ಕೀಚಡ್ ಕಾಂಟ ಸುಗಂಧಿ ಇದನ್ನ ಏನ್ ಮಾಡಬೇಕು ಹೊಂದಿಸಿ ಬರೀಬೇಕು ಮಕ್ಕಳೇ ಹಾಗಾದ್ರೆ ಗುಲಾಬ್ ಗುಲಾಬ್ಗೆ ಸರಿಯಾದ ಉತ್ತರ ಕಾಂಟ ನೋಡಿ ಗುಲಾಬಿನ ಹೂವಿ ಜೊತೆಗೆ ಏನಿರ್ತದೆ ಮುಳ್ಳುಗಳಿರ್ತವೆ ಸೂರ್ಯಮುಖಿ ಸರಿಯಾದ ಉತ್ತರ ತೇಲ್ ಸೂರ್ಯಮುಖಿಯಿಂದ ನಾವೇನ್ ಮಾಡ್ತೀವಿ ತೇಲ್ ಸೂರ್ಯಮುಖಿ ಸ್ಯಾಮ್ ಕ್ಯಾ ಬನತೇ ತೇಲ್ ಹೇ ಚಮೇಲಿ ಸುಗಂಧ ಚಂಪಾ ಚಮೇಲಿ ಚಮೇಲಿ ಕಿಸ್ಯಾಮ್ ಸುಗಂಧ ಆತೀಹೇ ಅವ್ರ ಕಮಲ್ ಹಾ ಕೀಚ ಕಮಲ್ कमल कहाँ रहता है पानी में कीचड़ में रहता है ओके तो आगे की के प्रश्न की ओर जाएंगे बच्चों अब हम मिलती जुलती ध्वनि वाले शब्द को किस तरह से लिखना चाहिए उसके बारे में यहाँ पर आप लोगों ने एक उदाहरण दिया गया है इस उदाहरण में यहाँ पर देखते हैं हसते हसते अंदर नगुवदु, झरते अंदर बीड़वधु डरते अंदर भयापड़वधु पढ़ते अंद्रे ओदूर मोदी तरीर तेन शरीर मन तन, मन जन हिल, हिल, मिल, जिल खिल उसी प्रकार यहाँ पर कहते कहते के लिए रहते पढ़ते लिखते उसी प्रकार कष्ट के लिए देखिए कष्ट के लिए नष्ट और स्पष्ट और दुष्ट तो देखिए आगे प्र, आगे की प्रश्न की ओर जाएंगे मुझे प्रश्न कड़े गमन हरस ना मकड़े तो देखे नीचे लिखी पंक्तियों का भाव अपने शब्दों में लिखिए कष्ट सहो जीवन में हंस कर जीवो सदा सबको सुख दे कर फूल यही हमसे कहते हैं फूल सदा हंसते रहते हैं तो आगे के प्रश्न की ओर बढ़ेंगे तो देखिए जीवन में आने वाला कष्ट दुख को कर जीना चाहिए हम सब कष्टों में रहते समय भी दूसरों को सुख देते जीवन करना चाहिए इस तरह रहने के लिए फूल हमें सदा हंसते हंसते रहने के लिए समझाता है हाँ गादरे। मुंद प्रश्ने कड़े नमन वन हरसो ना हर मुद्दा प्रश्न ग्रह कार्य नोडी मकड़े यहाँ पर कुछ ग्रह कार्य दिया जाता है आप लोग क्या करना चाहिए इन ग्रह कार्यों को अच्छी तरह से लिखकर आपके अध्यापकों को दिखाना चाहिए तो आइए बच्चों हम पहला प्रश्न क्या है उसको हम देखेंगे मोद ने प्रश्न नोडी मकड़े हम फूलों का उपयोग कैसे करते हैं ಇಲ್ಲಿ ಮೊದಲನೇ ಪ್ರಶ್ನೆ ಹಮ್ ಫೂಲೋಂಕ ಉಪಯೋಗ ಕೈಸೆ ಕರ್ತೇಹೇ ನಾವು ಹೂಗಳನ್ನು ಯಾವ ಯಾವ ರೂಪದಲ್ಲಿ ಉಪಯೋಗ ಮಾಡ್ತೇವೆ ನಿಮಗೆಲ್ಲ ಗೊತ್ತಿದೆ ಹೂಗಳನ್ನು ಎದಕ್ಕೆ ಎದಕ್ಕಾಗಿ ಬಳಸ್ತೇವೆ ನಾವು ದೇವರಿಗೆ ಬಳಸ್ತೀವಿ ಮತ್ತು ಅದಕ್ಕೆ ಎದಕ್ಕೆ ಬಳಸ್ತೀವಿ ಈ ರೀತಿ ಹೂವಿನ ಉಪಯೋಗ ನಾವು ಎಲ್ಲೆಲ್ಲಿ ಮಾಡ್ತೀವಿ ಅನ್ನೋದನ್ನು ಅದನ್ನು ಯೋಚನೆ ಮಾಡಿ ನೀವು ಅದನ್ನು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಮಕ್ಕಳೇ ಇನ್ನೊಂದು ಎರಡನೇ ಪ್ರಶ್ನೆ ಕಿಹಿ ದಸ್ ಫೂಲೋಂಕೆ ನಾಮ ಅವ್ರ ರಂಗಲಿಕ್ಕೆ ನೀವೇನು ಮಾಡಬೇಕು ಹತ್ತು ಹೂಗಳು ಯಾವ ನಿಮ್ಗೆ ಇಷ್ಟವಾದಂತಹ ಒಂದು ಹತ್ತು ಹೂವಿನ ಹೆಸರು ಮತ್ತು ಅದರ ಬಣ್ಣ ಬಣ್ಣ ಅಂದ್ರೇನು ರಂಗ್ ಬಣ್ಣ ಅಂದರೆ ರಂಗ್ ನಿಮ್ಗೆ ಇಷ್ಟವಾದಂತಹ ಯಾವುದಾದರೂ ಹತ್ತು ಹೂವಿನ ಹೆಸರು ಮತ್ತು ಬಣ್ಣವನ್ನು ಬರೆಯಿರಿ ಹಾಗಾದ್ರೆ ಮೂರನೇ ಪ್ರಶ್ನೆ ಆಪ್ಕೋ ಕೋನ್ಸಾ ಫುಲ್ ಪಸಂದ್ ಹೈ ಅವ್ರ ಕ್ಯೂ ನೋಡಿ ಮಕ್ಕಳೇ ಎಲ್ಲರಿಗೂ ಕೂಡ ಹೂವು ಇಷ್ಟ ಇರ್ತದೆ ಅದರಲ್ಲಿಯೂ ಕೂಡ ನಿಮಗೆ ಯಾವ ಹೂವು ಇಷ್ಟವೋ ಆ ಹೂವಿನ ಬಗ್ಗೆ ಹೂವಿನ ಹೆಸರು ಬರಿಬೇಕು ಮತ್ತು ನೀವು ಬರಿಬೇಕು ಆ ಹೂವು ಯಾಕೆ ನಿಮಗೆ ಇಷ್ಟ ಆಪ್ಕೋ ಕೋನ್ಸಾ ಫೂಲ್ ಪಸಂದ್ ಹೇ ಅವ್ರ ಕ್ಯೂ ನಿಮಗೆ ಯಾವ ಹೂ ಇಷ್ಟ ಮತ್ತು ಏತಕ್ಕಾಗಿ ಇಷ್ಟ ಅಂಥೇಳಿ ಅದನ್ನು ಬರೀಬೇಕು ನಾಲ್ಕನೆಯ ಪ್ರಶ್ನೆ ನೋಡಿ ಫೂಲ ಸದಾ ಹಂಸೆ ಕ್ಯಾ ಹೇ ಹೂಗಳು ಯಾವಾಗಲೂ ನಮಗೆ ಏನನ್ನು ಹೇಳ್ತವೆ ನಾವು ಹೇಗಿರ್ಬೇಕಂತ ಹೂವು ಹೇಳ್ತಾವನ್ನ ಬರೆದುಕೊಂಡು ಬರಬೇಕು ಬಾರೆ ಫುಲೋಕೆ ಸಿ ಕವಿತಾ ಲಿಖಿಯೇ ಹೂವಿನ ಬಗ್ಗೆ ಒಂದು ಚಿಕ್ಕದಾದಂತಹ ನಿಮ್ಗೆ ಹೇಗಿಷ್ಟೋ ಆ ರೀತಿ ಹೂವಿನ ಬಗ್ಗೆ ಒಂದು ಕವಿತೆಯನ್ನ ತಾವುಗಳು ಬರೆದುಕೊಂಡು ಬರಬೇಕು ಬಚ್ಚೋನ್ ಇನ್ ಪಾಂಚ್ ಪ್ರಶ್ನೋಕ್ಕೆ ಉತ್ತರ ಆಪ್ ಲಿಖನಾ ಚಾಹಿಯೇ ಲಿಖನೆ ಕೆ

ನಗನಗತ ಇರಿ ಮತ್ತೆ ಯಾವ ರೀತಿ ಹೂವು ಹೂವಿನ ಸುಗಂಧ ಪರಿಮಳ ಹೇಗೆ ಎಲ್ಲರಿಗೂ ಸಂತೋಷವನ್ನು ನೀಡ್ತದೆಯೋ ಅದೇ ರೀತಿ ನೀವು ಕೂಡ ಈ ಪಾಠದ ಮೂಲಕ ಒಳ್ಳೆಯ ಮೌಲ್ಯವನ್ನು ನಾವು ಕಲಿತಾ ಇದ್ದೀವಿ ನಮ್ಮ ಜೀವನವನ್ನು ಹೇಗೆ ಸಾಗಿಸ್ಬೇಕು ಎಂತಹ ಕಷ್ಟ ಬರಲಿ ಆಪತ್ತು ಬರಲಿ ಅದನ್ನು ಹೇಗೆ ಎದುರಿಸ್ಬೇಕು ಅನ್ನೋದನ್ನು ನಾವು ಈ ಪದ್ಯ ಮೂಲಕ ತಿಳ್ಕೊಂಡಿದ್ದೀವಿ ಮಕ್ಕಳೇ ಅದಕ್ಕಾಗಿ ನಾನು ಅನ್ಕೋತೀನಿ ಈ ಪದ್ಯ ನಿಮಗೆ ತುಂಬ ಇಷ್ಟವಾಗಿದೆ ಅಂತ ಬಂದಂಥ ಎಲ್ಲ ಚಟುವಟಿಕೆಗಳನ್ನು ಕೂಡ ತಾವು ಮನೆಯಲ್ಲಿ ಕುಂತು ಮಾಡಬೇಕು ಆಪ್ಲೋಗನೇ ಹರ್ ಕ್ರಿಯಾಕಲಾಪಂಕೋ ಅಭ್ಯಾಸ ಪ್ರಶ್ನೋಕೋ ಆಪ್ ಅಚ್ಚಿ ತರಹಸೆ ಘರ್ಮೆ ಇಸ್ಕಾ ಉತ್ತರ ಲಿಖನಾ ಚಾಹಿಯೇ ಅವ್ರು ಆಪ್ನೆ ಅಂತ ಹೇಳ್ತಾ ಮಕ್ಕಳೇ ಅಪ್ತಕ್ ಆಪ್ಲೋಗೋನೆ ಈ ಸ್ಪಾಟ್ಗೂ ಅಚ್ಚಿ ತರಿಸಿದ್ದ ಜಾನಹೇ ನಿಮಗೆಲ್ಲ ಅರ್ಥವಾಗಿದೆ ಅಂತ ನಾನು ಹೇಳ್ತಾ ಇಲ್ಲಿಗೆ ನನ್ನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತು ನಾನು ಸಂಜಯ್ ಕುಮಾರ್ ಗಣಪತಿ ರಾಠೋಡ್ ಸರ್ಕಾರಿ ಹೈಸ್ಕೂಲ್ ಬಾಚನಹಟ್ಟಿ ಮಾಗಡಿ ತಹಸೀಲ್ ರಾಮನಗರ್ ಜಿಲ್ಲಾ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನಮಸ್ಕಾರಗಳು